ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಬ್ಬ ರಾಜ್ಯದ ಮುಖ್ಯಮಂತ್ರಿಯಾಗಿ ತಮಗೆ ಒಂದು ಪ್ರಶ್ನೆಯನ್ನು ನಾನು ಕೇಳ್ಕೊಳ್ತಿದ್ದೀನಿ. ನೀವೆಲ್ಲ ಮೊನ್ನೆ ಸಂಕ್ರಾಂತಿಯ ಸಿಹಿ ಸುದ್ದಿ ಅಂತ ಹೇಳಿ ನಮ್ಗೆಲ್ಲರಿಗೂ ಒಂದು ಅನೌನ್ಸ್ ಮಾಡಿದಿರಿ. ಏನಪ್ಪ ಅಂದ್ರೆ ಇರ್ತಕ್ಕಂಥ ವೇತನವನ್ನು 13,000 ಇರ್ತಕ್ಕಂಥದ್ದನ್ನು 32 ಮಾಡಿದಿರಿ. ಅದ್ರ ಮುಂಚೆ ನಮಗಿರ್ತಕ್ಕಂಥ ಕಾರ್ಯಭಾರ ಕೇವಲ ವಾರಕ್ಕೆ 8 ಗಂಟೆಗಳು ಮಾತ್ರ ಇತ್ತು. ಆದರೆ ಅದನ್ನು ನೀವು ವಾರಕ್ಕೆ 15 ಗಂಟೆಗಳು ಮಾಡಿದರೆ, ಆದರೆ ನೀವು ಮೊದಲೇ ಕೊಡ್ತಕ್ಕಂಥದ್ದು 13,000, ಅದನ್ನು ನಾವು ಡಬಲ್ ಮಾಡಿದಾಗ 26,000. ಸೊ ಇಲ್ಲಿ ಏನಾಯ್ತಪ್ಪ ಅಂತಂದ್ರೆ ಭಾಳ ಅಂತಂದ್ರೆ ನೀವು ಒಂದು ವರ್ಕ್ ಲೋಡಿಗೆ ನೀವು ಭಾಳ ಅಂತಂದ್ರೆ ಹೆಚ್ಚಿಗೆ ಅಂತಂದ್ರೆ 3,000 ಮಾತ್ರ ಹೆಚ್ಚುವರಿಯಾಗಿ ಮಾಡಿದಿರಿ. ನೀವು ಸುಮ್ಮನೆ ಬಿಟ್ಟು ಪ್ರಚಾರವನ್ನು ಕೈಗೊಳ್ತಿದ್ರಿ, 3 ಪಟ್ಟು ಕೊಟ್ಟಿವಿ, 4 ಪಟ್ಟು ಕೊಟ್ಟಿವಿ, ಎಲ್ಲಿದೆ ಸ್ವಾಮಿ ತಮ್ಮ ನ್ಯಾಯ? ಅದು ಜೊತೆಗೆ ಒಂದು ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ಪ್ರಶ್ನೆ, ಎಲ್ಲ 14,500 ಜನರಿಗೂ ನೀವು ಸೇವಾ ಭದ್ರತೆಯನ್ನು ಅಥವಾ ಅತಿಥಿ ಉಪನ್ಯಾಸಕರ ಬೇಡಿಕೆಯನ್ನು ಈಡೇರಿಸಿ ಅಂತ ಹೇಳಿದಿರಿ. ಇಲ್ಲಿ ಒಬ್ಬ ರಾಜ್ಯದ ಮುಖ್ಯಮಂತ್ರಿಗೂ ತಮ್ಮ ಸಾಮಾನ್ಯ ಗಮನ ಇಲ್ಲವ ಅಥವಾ ಸಾಮಾನ್ಯ ಜ್ಞಾನ ಇಲ್ವಾ? ಇಲ್ಲಿ ಕಾರ್ಯಭಾರವನ್ನು ಹೆಚ್ಚಳ ಮಾಡೋದ್ರಿಂದ ಅರ್ಧಕ್ಕರ್ಧ ಹತ್ರ ಅಂತಂದ್ರು ಅರ್ಧ ಉಪನ್ಯಾಸಕರು ಹೊರಗೆ ಉಳಿತಾರ. ಸೊ ಇನ್ನು ಉಳಿದಿರ್ತಕ್ಕಂಥದ್ದೆಷ್ಟು ಭಾಳ ಅಂದ್ರೆ 8,000 ಜನ ಮಾತ್ರ. ಸೊ ನೀವು ಇಲ್ಲಿ ಎಲ್ಲ 14,500 ಜನರಿಗೂ ಬೇಡಿಕೆಯನ್ನು ಈಡೇರಿಸಿನಿ, ಎಲ್ಲರಿಗೂ ಸಿಹಿ ಸುದ್ದಿಯನ್ನು ಕೊಟ್ಟಿನಿ ಅಂತ ಹೇಳ್ತಿಲ್ಲ. ಇಷ್ಟು ಒಂದು ಸಾಮಾನ್ಯ ಜ್ಞಾನನ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಆಗಿಲ್ಲ ಅಂತಂದ್ರೆ ಇದು ನಾವು ನಮ್ಮ ಶೋಚನೀಯ ಸ್ಥಿತಿ ಅಂತಲೇ ಹೇಳ್ಬೋದು. ನಮ್ಮದನ್ನಕ್ಕಿಂತ ಇಡೀ ರಾಜ್ಯದ ಒಂದು ಶೋಚನೀಯ ಸ್ಥಿತಿ. ಜೊತೆಗೆ ನಮಗೆ ನಾವು ಕೇಳ್ತಿರ್ತಕ್ಕಂಥದ್ದು ಒಂದೇ ಒಂದು ಬೇಡಿಕೆ, ಸೇವಾ ವಿಲೀನತೆ. ತಾವೇನು ಹೇಳ್ತಿರಿಲ್ಲ ಸ್ವಾಮಿ, ಎಲ್ಲ ಬೇಡಿಕೆಯನ್ನು ಈಡೇರಿಸಿವಿ. ಏನು ಬೇಡಿಕೆಯನ್ನು ಈಡೇರಿಸಿದ್ರಿ? ನಾವು ಪಗಾರ ಜಾಸ್ತಿ ಮಾಡಂತ ಹೇಳಿಲ್ಲ, ನಮ್ಮ ವೇತನವನ್ನು ಜಾಸ್ತಿ ಮಾಡಂತ ಹೇಳಿಲ್ಲ, ಅಥವಾ ಕಾರ್ಯಭಾರವನ್ನು ಜಾಸ್ತಿ ಮಾಡ್ತಕ್ಕಂಥದ್ದನ್ನು ನಾವು ಬೇಡಿಕೆ ಇಟ್ಟಿಲ್ಲ. ನಮ್ಮ ಇರ್ತಕ್ಕಂಥ ಒಂದು ಬೇಡಿಕೆ ಸೇವಾ ವಿಲೀನತೆ, ಅದನ್ನು ಬಿಟ್ಬಿಟ್ರಿ ತಾವೆಲ್ಲ ಬೇಡಿಕೆ ಸಿಂದ ಎಲ್ಲ ಬೇಡಿಕೆಯನ್ನು ಈಡೇರಿಸಿವಿ. ಎಲ್ಲಿ ಯಾವ್ದನ್ನು ಈಡೇರಿಸಿರಿ ಅಂದ್ರೆ ನಮ್ಮ ಬೇಡಿಕೆ ಏನು ಅನ್ನೋದನ್ನು ಕೂಡ ಒಬ್ಬ ರಾಜ್ಯದ ಮುಖ್ಯಮಂತ್ರಿಯಾಗಿ ತಮ್ಮ ಗಮನಕ್ಕೆ ಇದುವರೆಗೆ ಬಂದಿಲ್ಲ ಅಂತಂದ್ರೆ ಎಲ್ಲಿದೆ ನಮ್ಮ ಒಂದು ಆಡಳಿತ ವ್ಯವಸ್ಥೆ, ಏನಾಗ್ತಿದೆ ಅಂತಕ್ಕಂಥದ್ದು ನಮಗೆ ಕಾಣ್ತಿರ್ತಕ್ಕಂಥ ಒಂದು ಪ್ರಶ್ನೆ. ಜೊತೆಗೆ ಏನು ಒಂದು ಇಲ್ಲಿವರೆಗೆ 15 ವರ್ಷ ಈಗಾಗಲೇ ನಾವು ಸಾಕಷ್ಟು ಆರ್ಥಿಕ ಉಳಿತಾಯವನ್ನು ಮಾಡಿದ್ದೀವಿ ನಾವು ರಾಜ್ಯ ಸರ್ಕಾರಕ್ಕೆ, ಮತ್ತು ಇನ್ನೂ ತನಕ ನೀವು ಒಂದು ಆರ್ಥಿಕ ಹೊರೆ ಆಗುತ್ತೆ ಅಂತ ಹೇಳ್ತೀರಿ. ದುಡಿತಕ್ಕಂಥ ಜನರಿಗೆ ಒಂದು ಪಗಾರ ಕೊಡ್ತಕ್ಕಂಥದ್ದು, ವೇತನವನ್ನು ಕೊಡ್ತಕ್ಕಂಥದ್ದು, ಅವ್ರು ಬೇಕಾಗಿರ್ತಕ್ಕಂಥ ಸೌಲಭ್ಯವನ್ನು ಕಲ್ಪಿಸ್ತಕ್ಕಂಥದ್ದು ತಮಗೆ ಆರ್ಥಿಕ ಹೊರೆ ಆಗ್ತಾ ಇತ್ತಂದ್ರೆ ಹಂಗಾರೆ ಇದು ಪ್ರಜೆಗಳಿಂದ ಪ್ರಜೆಗಳಿಗೋಸ್ಕರ ಏನಿದು ನಮ್ಮ ಸಂವಿಧಾನದ ಪರಿಕಲ್ಪನೆ ಎಲ್ಲೋ ಇತ್ತಂತಕ್ಕಂಥದ್ದು ನಮಗೆಲ್ಲ ಕಾಡ್ತಿರ್ಕಂಥ ಪ್ರಶ್ನೆ. ಜೊತೆಗೆ ಇಷ್ಟೆಲ್ಲ ಹೇಳಿದರೂ ಕೂಡ ಇನ್ನು ಅನೇಕ ರೀತಿ ಮಾಧ್ಯಮದ ಮೂಲಕ ತಮಗೆಲ್ಲ ಕಿವಿಗೆ ಬಂದಾವೆ. ಈಗ ಆದರೂ ಕೂಡ ಇನ್ನೊಮ್ಮೆ ವಿನಂತಿ ಮಾಡ್ಕೋತೀನಿ, ನಮಗೆಲ್ಲರಿಗೂ ದಯವಿಟ್ಟು ಕೈ ಮುಗಿದು ಕೇಳ್ಕೋತೀವಿ, ಸೇವಾ ವಿಲೀನತೆಯನ್ನು ಮಾಡಿರಿ. ಯಾರಿಗೂ ಕೆಲಸದಿಂದ ವಜಾ ಮಾಡ್ತಕ್ಕಂಥದ್ದನ್ನು ದಯವಿಟ್ಟು ತೆಗೆದಾಗಿರಂತಿಲ್ಲ ಹೇಗಂತ ಹೇಳ್ತಾ ನಾನು ವಿನಂತಿ.